ಎಲ್ರಿಗೂ ನಮಸ್ಕಾರ. ನಾನು ರಾಜು ಭಂಡಾರಿ ರಾಜಾವರ್ತ, ಜೀವನನೇ ನಾಟಕ ಸ್ವಾಮಿ ಎನ್ನುವಂಥ ಚಲನಚಿತ್ರದ ನಿರ್ದೇಶಕ. ಆತ್ಮೀಯರೇ, ನನ್ನ ಹುಟ್ಟಿದ ಊರು, ನಾನು ಹುಟ್ಟು ಮತ್ತು ನನ್ನ ಬಾಲ್ಯ ಕಳೆದಿದ್ದು ಹೊನ್ನಾವರ ತಾಲೂಕು ಕರಾವಳಿ ಭಾಗದ ಪ್ರದೇಶ. ನಾವು ಚಿಕ್ಕಂದಿಂದನೇ ಯಕ್ಷಗಾನಗಳನ್ನು ನೋಡ್ಕೊಂಡು ಬೆಳೆದವರು. ರಾಮಾಯಣ ಮಹಾಭಾರತಗಳನ್ನು ನಾವು ಟಿ ವಿ ಸೀರಿಯಲಲ್ಲಿ ನೋಡಿ ಬೆಳೆದವರಲ್ಲ, ನಾವು ಯಕ್ಷಗಾನದ ಮೂಲಕ ತಿಳ್ಕೊಂಡವರು. ಯಕ್ಷಗಾನ ನೋಡ್ತಾ ನೋಡ್ತಾ ನನಗೆ ಒಂದು ಈ ಸಿನಿಮಾದ ಕಡೆಗೆ ಒಂದು ಆಕರ್ಷಣೆ ಬಂತು. ಆಗ ಚಿಕ್ಕಂದಲ್ಲೇ ನನ್ನೊಬ್ಬ ನಿರ್ದೇಶಕನಾಗಬೇಕು ಅನ್ನುವಂಥ ಒಂದು ಕನಸು ನನ್ನಲ್ಲಿ ಹುಟ್ಕೊಳ್ತು. ಅಂದರೆ ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋದು ನನ್ನ ಬಾಲ್ಯದ ಕನಸು. ಹಾಗಾಗಿ ಸಿನಿಮಾ ನಿರ್ದೇಶನಕ್ಕೆ ಪೂರ್ವ ತಯಾರಿ ಏನು ಬೇಕು? ನೇರವಾಗಿ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದ ಟೆಕ್ನಿಕಲ್ ವಿಚಾರಗಳನ್ನು ಎಲ್ಲ ತಿಳ್ಕೊಳ್ಳೋದಕ್ಕಿಂತ, ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಯಾರೇ ಒಬ್ಬ ವ್ಯಕ್ತಿ ಕೇಳೋದು ಸ್ಟೋರಿ ಹೇಗಿದೆ ಅಂತ ಕೇಳ್ತಾರೆ. ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಆ ಸ್ಟೋರಿ, ಅಂದರೆ ಆ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ, ಆ ನೆಲೆಗಟ್ಟಿ ಇರುತ್ತಲ್ಲ, ಆ ಅಡಿಪಾಯ ಇರುತ್ತಲ್ಲ, ಅದನ್ನು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಸಾಹಿತ್ಯದ ಅನುಭವ ಮುಖ್ಯವಾಗಿ ಬೇಕಾಗತ್ತೆ. ಸೊ ಹಾಗಾಗಿ ನನಗನ್ಸಿದ್ದೇನೆಂದರೆ, ಒಂದು ಸಿನಿಮಾ ನಿಂತ್ಕೊಳ್ಳೋದು ಅತಿ ಮುಖ್ಯವಾದಂಥ ಅಂಶ ಅಂತಂದರೆ ಅದರ ಕತೆ ಮೇಲೆ. ತದನಂತರ ಎಲ್ಲ ವಿಚಾರಗಳು ಸೇರಿಕೊಳ್ತವೆ, ಆದರೆ ಕತೆ ಅನ್ನುವಂಥದ್ದು ಬಹಳ ಮುಖ್ಯ. ಸುಮಾರು 15 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೇನೆ. ಒಬ್ಬ ನಟನಾಗಿ, ನಿರ್ದೇಶಕನಾಗಿ ಹಾಡು ಹಾಡೋದೊಂದನ್ನು ಬಿಟ್ಟು, ನನಗೆ ಹಾಡು ಹಾಡೋದಕ್ಕೆ ಬರಲ್ಲ, ಅದೊಂದನ್ನು ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ. ಮತ್ತು ರಂಗಭೂಮಿ ಆ ಥರ ದುಡಿಮೆಯನ್ನು ಬಯಸತ್ತೆ ಕೂಡ. ರಂಗಭೂಮಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ನಾವು. ಹಾಗಾಗಿ ರಂಗಭೂಮಿಯಲ್ಲಿ ಸಾಕಷ್ಟು ತೊಡಗಿಸ್ಕೊಂಡೆ 15 ವರ್ಷಗಳ ಕಾಲ. ಸುಮಾರು ಪ್ರಕಟಿತ ಕೃತಿಗಳು, ನಂದು 3 ಪ್ರಕಟಿತ ಕೃತಿಗಳಿದೆ. ಅಗ್ನಿಮರ್ದನ, ಬಂಗಾರ ತೀರದಲ್ಲಿ ಬೊಗಸೆ ನೀರು, ಮನ್ವಂತರ ಅಂತ. ಮನ್ವಂತರ ಕೃತಿಗೆ ನನಗೆ ರಾಜ್ಯ ಅರಳು ಸಾಹಿತ್ಯ ಪ್ರಶಸ್ತಿ ಸಿಕ್ತು. ಮೂಲತಃ ನನಗೆ ಸಾಹಿತ್ಯದಲ್ಲಿ ಸಾಹಿತ್ಯ ಕೊಡುವಂಥ ಒಂದು ಆತ್ಮತೃಪ್ತಿ ಬೇರೆ ಯಾವುದು ಕೊಡಲ್ಲ. ಸಾಹಿತ್ಯ ನಮಗೆ ಕಮರ್ಷಿಯಲ್ ಆಗಿ ಲಾಭವನ್ನು ತಂದುಕೊಡದೇ ಇರಬಹುದು, ಆದರೆ ಸಾಹಿತ್ಯದಿಂದ ತುಂಬಾ ಆತ್ಮತೃಪ್ತಿ ಸಿಗ್ತಾ ಇತ್ತು. ಬರವಣಿಗೆ ನನ್ನಿಷ್ಟದ ಕ್ರಮ, ಅದು ಜೀವನ ಕ್ರಮ. ಹಾಗಾಗಿ ಸಾಹಿತ್ಯದ ಕಡೆಗೆ ತೊಡಗಿಸ್ಕೊಂಡೆ. ನನಗೆ ಯಾವ ವಿಚಾರದ ಬಗ್ಗೆ ಅನುಭವ ಇರುತ್ತೋ ಅದೇ ವಿಚಾರವನ್ನು ನಾನು ಕಥೆಯನ್ನಾಗಿ ಇಟ್ಕೊಂಡಾಗ ನನಗೆ ಅದರ ಡೆಪ್ತ್ ಹೋಗೋದಕ್ಕೆ, ಡೆಪ್ತನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಂಗಭೂಮಿ ಹಿನ್ನೆಲೆಯಲ್ಲಿರುವಂಥ ಒಂದು ಕಥೆಯನ್ನು ಕಟ್ಕೊಂಡು ಬಿಟ್ಟರೆ ಅದು ಸಿನಿಮಾಕ್ಕೂ ಹೊಸ್ತನವನ್ನು ಕೊಡುತ್ತೆ. ಅದರ ಜೊತೆಗೆ ಒಂದು ವಿಭಿನ್ನವಾದಂಥ ಕಥೆಯನ್ನು ನಾವು ಪೋರ್ಟ್ರೇ ಮಾಡೋದಕ್ಕಾಗತ್ತೆ, ಸೊ ನರೇಟ್ ಮಾಡೋದಕ್ಕಾಗತ್ತೆ. ಸೊ ಹಾಗಾಗಿ ಈ ಥರ ಒಂದು ರಂಗಭೂಮಿ ಹಿನ್ನೆಲೆ ಇರುವಂಥ ಕಥೆಯನ್ನು ಇಟ್ಕೊಂಡೇ ಜೀವನನೇ ನಾಟಕ ಸ್ವಾಮಿಯನ್ನು ಕಟ್ಟಿರುವಂಥದ್ದು. ನನಗೆ ನಿರ್ಮಾಪಕರಿಂದ ಅಷ್ಟೊಂದು ಸಪೋರ್ಟಿವ್ ಆಗಿ ಬಂದಿಲ್ಲ. ಅಂದರೆ ಅದು ಅವ್ರ ತಪ್ಪು ಅಂತನೂ ಅಲ್ಲ, ನನ್ನ ತಪ್ಪು ಅಂತನೂ ಅಲ್ಲ, ಪರಿಸ್ಥಿತಿ ಅನ್ನುವಂಥದ್ದು ಹಾಗೇ ಇದೆ. ಆವಾಗ ನನ್ನ ಸ್ನೇಹಿತರು ರಾಜಶೇಖರ್ ಶಿರಟ್ಟಿ ಅಂತ, ಅವರನ್ನು ಸಂಪರ್ಕ ಮಾಡಿ ಒಂದಿನ ಸುಮ್ಮನೆ ಕೂತ್ಕೊಂಡಿದ್ವಿ. ನಾವು ಕೂತ್ಕೊಂಡಿದ್ದಾಗ ಅವ್ರ ಹತ್ರ ಹೀಗೆ ಸಿನಿಮಾ ಮಾಡಬೇಕಂತ ಇದ್ದೇನೆ, ಜೊತೆಗೆ ಕಥೆಯ ಒಂದೆಳೆಯನ್ನು ಹೇಳಿದೆ. ಅವರಿಗೆ ಸಿನಿಮಾದ ಬಗ್ಗೆ ತುಂಬ ಅನುಭವ ಇಲ್ಲದೇ ಇದ್ದರು, ರಂಗಭೂಮಿಯಲ್ಲಿ ತುಂಬ ತೊಡಗಿಸ್ಕೊಂಡಿದ್ರು. ಆವಾಗ ಅವರು ತುಂಬ ಚೆನ್ನಾಗಿದೆ ಕತೆ, ಚೆನ್ನಾಗಿದೆ, ಬೇರೆಯವರಿಗೆ ಯಾಕೆ ಹೇಳ್ತೀರಾ, ಇದನ್ನು ನಾವೇ ಏನಾದರೂ ಪ್ರಯತ್ನ ಮಾಡ್ಬೋದಲ್ಲ ಅಂತಂದರು. ಪ್ರಯತ್ನ ಅಂತ ಬಂದಾಗ ಮುಖ್ಯವಾಗಿ ಬೇಕಾಗೋದು ಬಜೆಟ್ಟು. ಆ ಬಜೆಟನ್ನು ನಾವು, ಅಂದರೆ ನಾವು ಯಾರು ಸಿನಿಮಾ ಹಿನ್ನೆಲೆಯಿಂದ ಬಂದವರು ಅಥವಾ ನಿರ್ಮಾಪಕರಾಗೋ ಮಟ್ಟದವರಲ್ಲ, ಆವಾಗ ಇದಕ್ಕೆ ಬೇಕಾದಂಥ ಬಜೆಟನ್ನು ನಾವು ತೊಡಗಿಸ್ಕೊಳ್ಳೋಕ್ಕಾಗತ್ತ ಅಂತ ನೋಡಿದಾಗ ಒಂದಿಷ್ಟು ಸವಾಲುಗಳು, ಜೀವನ ಅಂದ್ರೇ ಸವಾಲು, ಆ ಸವಾಲುಗಳನ್ನು ಎದುರಿಸ್ಬೇಕಾಯ್ತು. ಸವಾಲುಗಳನ್ನು ಎದುರಿಸ್ಕೊಂಡೇ ಸಿನಿಮಾಗಳನ್ನು ಮಾಡಬೇಕಾಯ್ತು. ಕೊನೆಗೂ ನನ್ನ ನಿರ್ಮಾಪಕರು ರಾಜಶೇಖರ್ ಶಿರಟ್ಟಿಯವರು ಅವತ್ತಿಂದ ಇವತ್ತಿನ ತನಕ ನನ್ನ ಜೊತೆ ಕೈ ಹಿಡಿದುಕೊಂಡು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಜೀವನ ಅಂದರೆ ಬದುಕು ಮತ್ತು ನಮ್ಮ ರಂಗಭೂಮಿ ಇವೆರಡನ್ನ ಕ್ರೋಢೀಕರಿಸಿ ಒಂದು ಟೈಟಲನ್ನು ಕ್ರಿಯೇಟ್ ಮಾಡಬೇಕಿತ್ತು. ತುಂಬ ಪ್ರಯತ್ನ ಮಾಡಿದ್ವಿ, ಯಾವ ಟೈಟಲನ್ನು ಮಾಡೋಣ, ಯಾವ ಟೈಟಲನ್ನು ಮಾಡೋಣ. ಒಂದು 2 ತಿಂಗಳು ನಮ್ಮ ಕೆಲಸಗಳ ಮಧ್ಯೆ ಟೈಟ್ಲಿಗೆ ಒಂದಿಷ್ಟು ಸಮಯವನ್ನು ಮೀಸಲಾಗಿಟ್ವಿ.
ಕೊನೆಗೂ ಜೀವನನೇ ನಾಟಕ ಸ್ವಾಮಿ ಅಂದರೆ ಒಂದು ಆಡುಭಾಷೆಯಲ್ಲಿ ಇರಲಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದ ಸೊಗಡು, ಕನ್ನಡದ ಟೈಟಲನ್ನು ಇಡಬೇಕು ನನ್ನ ಮೊದಲನೇ ಸಿನಿಮಾಕ್ಕೆ ಅನ್ನುವಂಥದ್ದು ನನ್ನ ಒಂದು ಆಸೆಯಾಗಿತ್ತು. ಶ್ರೀಹರ್ಷರವರು ನಮಗೆ ಕತೆ ರಚನೆಗಿಂತ ಮೊದಲೇ, ಕತೆ ನಮ್ಮ ಸ್ಕ್ರಿಪ್ಟ್ ಕೆಲಸ ಪ್ರಾರಂಭವಾಗೋ ಮೊದಲೇ ನಮಗೆ ಸಿಕ್ಬಿಟ್ಟಿದ್ರು ಅವರು. ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು, ರಿಯಾಲಿಟಿ ಶೋಗಳಲ್ಲಿ ಗುರುತಿಸ್ಕೊಂಡಿದ್ರು, ತುಂಬ ಹೆಸರು ಬೇರೆ ಇತ್ತು. ಅವರನ್ನು ನಾನು ಸ್ಕ್ರಿಪ್ಟ್ ಕೆಲಸ ಮಾಡೋ ಮೊದಲೇ ಅವರನ್ನು ಮಾತಾಡಿಸಿದಾಗ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ನಮಗೆ ಒಂದು ಭಾರ ಕಡಿಮೆ ಆಗಿತ್ತು. ಆದರೆ ಇನ್ನೊಂದು ಪಾತ್ರಕ್ಕೆ, ಅವ್ರ ಜೊತೆಗೆ ಪೈಪೋಟಿ ಕೊಡುವಂಥ ಇನ್ನೊಂದು ಪಾತ್ರ ಇದೆಯಲ್ಲ, ಮುಖ್ಯ ಪಾತ್ರ, ಮೊದಲನೇ ನಾಯಕ, ಅವ್ರು ಯಾರು ಅಂತ ಬಂದಾಗ ನಾವು ಹುಡುಕಾಡ್ತಾ ಇದ್ದಾಗ ನಮಗೆ ಕಿರಣ್ ರಾಜರವರು ಕನೆಕ್ಟ್ ಆದರು. ಕಿರಣ್ ರಾಜರವರು ಆಗಲೇ ಕನ್ನಡ ಕಿರುತೆರೆಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಿದರು, ಆಮೇಲೆ ಬಾಲಿವುಡಲ್ಲಿ ಕೆಲಸ ಮಾಡ್ತಾಯಿದ್ರು, ಬಾಂಬೆದಲ್ಲಿ ತುವಾಶಿಕಿ ಸೀರಿಯಲ್ ಮಾಡ್ತಾಯಿದ್ರು. ಅವರನ್ನು ಮಾತಾಡ್ತೀವಿ, ಅವರು ಕೂಡ ಕತೆ ಕೇಳ್ತಾ ಇದ್ದಂಗೆ ಸರ್ ನಾನು ಮಾಡೇ ಮಾಡ್ತೀನಿ ಅಂತ. ಅವರ ಆ ಸ್ಪಿರಿಟ್ ನೋಡಿಬಿಟ್ಟು ನನಗೆ ಖುಷಿ ಆಯಿತು, ಪರವಾಗಿಲ್ಲ ನಾವು ಹೊಸಬರು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನೋಡ್ದೇನೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಕತೆ, ನನಗೆ ಪರ್ಫಾರ್ಮೆನ್ಸ್ ಬೇಸ್ಡು, ಆದರೆ ಒಂದು ಒಳ್ಳೆ ಕತೆ ಇರುವಂಥ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದೆ, 100% ನಾನೇ ಮಾಡ್ತೀನಿ ಇದನ್ನು ಹೇಳಿ ಅವ್ರು ನಮ್ಮನ್ನು ಬಿಟ್ಕೊಡಲೇ ಇಲ್ಲ. ಕೊನೆಗೂ ನಾಯಕರೇ ಆಯ್ಕೆ ಅಂತ ಬಂದಾಗ ಅನಿಕಾ ರಮ್ಯರವರು ರಂಗಭೂಮಿಯಿಂದ ಬಂದವರು. ನಾನು ರಂಗಭೂಮಿಯವರನ್ನೇ ತುಂಬ ಹಚ್ಕೊಳ್ಳೋದು ಅಥವಾ ರಂಗಭೂಮಿಯವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋ ಉದ್ದೇಶ ಏನಂದರೆ, ರಂಗಭೂಮಿಯವರಿಗೆ ಒಂದು ಬದ್ಧತೆ ಅನ್ನೋದಿರುತ್ತೆ, ಶಿಸ್ತು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡಿದಂಥವ್ರು ಅಂದರೆ ನನಗೆ ಯಾವತ್ತೂ ಇಷ್ಟನೇ. ಮುಂದಿನ ಸಿನಿಮಾ ಮಾಡಿದ್ರೂ ನಾನು ರಂಗಭೂಮಿಯವರನ್ನೇ ಹೆಚ್ಚಿನ ಆದ್ಯತೆ ಕೊಡ್ತೇನೆ, ಯಾಕಂದರೆ ಅವರಲ್ಲಿರುವಂಥ ಶಿಸ್ತು ಬದ್ಧತೆ ರಂಗಭೂಮಿ ಕಲಿಸ್ಕೊಟ್ಟಿರತ್ತೆ ಅವರಿಗೆ. ನನ್ನ ಮೊದಲನೇ ಸಿನಿಮಾದ ಟೀಸರನ್ನು ಕರುನಾಡ ಚಕ್ರವರ್ತಿ ಶಿವಣ್ಣವರು ರಿಲೀಸ್ ಮಾಡಿದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಸಂತೋಷ ಇದೆ ನನಗೆ. ಮೂಲತಃ ನಾನು ಅಣ್ಣವರ ಅಭಿಮಾನಿ, ಅಣ್ಣವರ ಅನೇಕ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ಒಂದು ರೀತಿ ಚಿತ್ರರಂಗಕ್ಕೆ ಬರೋ ಮೊದಲು ಎಲ್ಲೋ ಒಂದು ಕಡೆ ಅಣ್ಣವರು ಕೂಡ ನನಗೆ ಇನ್ಸ್ಪೈರ್ ಆಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಚಿತ್ರದ ಹಾಡು ಅಂತ ಬಂದಾಗ ಮೂರು ಮುಖ್ಯವಾದಂಥ ಹಾಡಿದೆ. ಒಂದನ್ನು ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್, ನನ್ನ ಗುರುಗಳು, ರಂಗಭೂಮಿಯ ದಿನಗಳಿಂದನೂ ನನ್ನನ್ನು ಪ್ರೋತ್ಸಾಹ ಮಾಡಿದಂಥ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಇನ್ನೊಂದು ಹಾಡನ್ನು ನಾನೇ ಬರೆದಿದ್ದೇನೆ, ಅದು ಈಗಾಗಲೇ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗತ್ತೆ, ಕದ್ದು ಮುಚ್ಚಿ ನೋಡಬೇಡ ಅಂತ. ಇನ್ನೊಂದು ಹಾಡನ್ನು ನಾಗರಾಜ್ ಬಿ ಹುಣಸೂರವರು ಮೂರು ದಿನದ ಮಾರ್ಕೆಟು ಆ ಹಾಡನ್ನು ಬರೆದಿದ್ದಾರೆ. ಸಂಗೀತದ ಸಂಯೋಜನೆಯನ್ನು ಅತಿಶಯ್ ಜೈನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾಂಗ್ಸನ್ನು ಕಂಪೋಸ್ ಮಾಡುವಾಗಲೂ ತುಂಬ ಸಮಯ ತೆಗೆದುಕೊಂಡಿದ್ದೇವೆ, ಇನ್ನೊಂದು ತುಂಬ ಪೇಷನ್ಸಿಂದ ಮಾಡಿದ್ದಾರೆ, ನಾನಂತೂ ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀನಿ. ಹಾಗೆ ಹಿನ್ನೆಲೆ ಸಂಗೀತವನ್ನು ಮಧುಸೂದನ್ ಅಂತ ಮಾಡಿದ್ದಾರೆ, ನನ್ನ ಆತ್ಮೀಯರವರು, ತುಂಬ ದಿನಗಳ ಸ್ನೇಹ ಬೇರೆ. ಅವರು ಎಷ್ಟು ಡೀಟೇಲಿಂಗಾಗಿ ಮಾಡಿದ್ರು ಅಂದರೆ, ಈ ಕೋವಿಡ್ ಮೊದಲನೇ ಅಲೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದಿತ್ತು, ಎಡಿಟಿಂಗ್ ಕೂಡ ಮುಗಿದೋಗಿತ್ತು, ನಮಗೂ ಮಾಡೋದಕ್ಕೆ ಬೇರೆ ಕೆಲಸಗಳಿರಲಿಲ್ಲ. ಆವಾಗ ಮಧುಸೂದನ್ ಅವರು ಸುಮಾರು 5 ತಿಂಗಳ ಕಾಲ ಕುಸರಿ ಕೆಲಸದ ರೀತಿಯಲ್ಲಿ ಮಾಡಿದ್ದಾರೆ, ಫ್ರೇಮ್ ಟು ಫ್ರೇಮ್ ಕೆಲಸ ಮಾಡಿದ್ದಾರೆ. ಮೇನ್ ಆಗಿ ನಾನು ಡಿ ಒ ಪಿ ಸೆಲೆಕ್ಷನ್, ಆವಾಗ ಕಿಟ್ಟಿ ಕೌಶಿಕ್ ಅವರು, ಈ ಚಿತ್ರಕ್ಕೆ ಕಿಟ್ಟಿ ಕೌಶಿಕ್ ಅವರೇ ಡಿ ಒ ಪಿಯಾಗಿ ಕೆಲಸ ಮಾಡಿರೋದು. ಚಿತ್ರರಂಗದಲ್ಲಿ ಸುಮಾರು ವರ್ಷಗಳ ಅನುಭವ ಇತ್ತು. ಅವರನ್ನು ನಾನು ಮಾತಾಡಿಸಿದಾಗ ಈ ಸಬ್ಜೆಕ್ಟನ್ನು ಕೇಳಿ ತುಂಬ ಖುಷಿಯಾದರು, ತುಂಬ ಆರ್ಟ್ ಫಾರ್ಮಲ್ಲಿದೆ ಇದನ್ನು, ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ನನಗೆ ಅವರ ಆತ್ಮವಿಶ್ವಾಸ ಮತ್ತು ಅವರು ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಹುಟ್ಟಿಸಿದ್ರು. ಶೂಟಿಂಗಲ್ಲೂ ಅಷ್ಟೇ, ತುಂಬ ಜಲ್ಲಾಗಿ ಶೂಟ್ಗಳನ್ನ ಮಾಡ್ತಾ ಇದ್ವಿ. ನೆಕ್ಸ್ಟ್ ಎಡಿಟರ್ ಅಂತ ಬಂದಾಗ ಉಮೇಶ್ ಆರ್ ಬಿ, ತುಂಬ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ತಾರವರು, ಅದ್ರ ಬಗ್ಗೆ ಮಾತೇ ಇಲ್ಲ. ನಮ್ಮ ಸಿನಿಮಾದ ಒಂದು ದೊಡ್ಡ ಆಧಾರ ಸ್ತಂಭ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಎಲ್ಲೋ ಒಂದು ಕಡೆ ಕರೋನಾದಿಂದಾಗಿ ಒಂದಿಷ್ಟು ಸಾವುಗಳಾಗಿದೆ ಅಂದರೆ ಅದೊಂದು ವಾಸ್ತವ, ಅದನ್ನು ಒಪ್ಕೊಳ್ಳೇಬೇಕು, ಆ ವಾಸ್ತವಿಕ ನೆಲೆಗಟ್ಟಲ್ಲಿ ಅದನ್ನು ಒಪ್ಕೊಳ್ಳೇಬೇಕು. ಹಾಗಾಗಿ ಸಿನಿಮಾ ನೋಡಿದಾಗ ಬದುಕಿನ ಸತ್ಯ ಅಂದರೆ ಏನು, ಬದುಕಿನ ನಿಜವಾದಂಥ ಸತ್ಯ ಏನು ಅನ್ನುವಂಥ ಒಂದು ಅರಿವು ನಿಮ್ಮಲ್ಲಿ ಮೂಡುತ್ತೆ.
ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ನಿಮ್ಮ ಬದುಕಿನ ನೋವು, ನಲಿವು, ಆಘಾತ, ಸಂಭ್ರಮ ಎಲ್ಲಗಳಿಗೆ ಉತ್ತರ ಸಿಗುವಂಥ ಒಂದು ಪ್ರಯತ್ನ ಜೀವನ ನಿನ್ನಾಕ ಸಮಯದಲ್ಲಿದೆ. ನೀವು ದಯವಿಟ್ಟು ನೋಡಿ, ನಿಮಗೆ ಆ ಉತ್ತರ ಸಿಗ್ಬೋದು ಅನ್ನುವಂಥ ನಂಬಿಕೆ ನನಗಿದೆ. ಧನ್ಯವಾದಗಳು. ನಮಸ್ಕಾರ. ಮುಂದೆ